ನಮಸ್ಕಾರ ಮುಖ್ಯಾಂಶಗಳು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣಪ್ರತಿಷ್ಠಾಪನೆ ಕೋಟ್ಯಂತರ ಭಾರತೀಯರ ಮನದಲ್ಲಿ ಧನ್ಯತೆಯ ಭಾವ ರಾಮ ಮಂದಿರ ನಿರ್ಮಾಣ ಭಾರತದ ಪ್ರಬುದ್ಧತೆಯ ಪ್ರತೀಕ ದೇಶವನ್ನು ಮುನ್ನಡೆಸಲು ಪ್ರೇರಕ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿ ದೇಶದೆಲ್ಲೆಡೆ ರಾಮನಾಮ ಸ್ಮರಣೆ ದೇವಾಲಯಗಳಲ್ಲಿ ಮಾರ್ದನಿಸಿದ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಮಕ್ಕಳು ಉಜ್ವಲ ಭವಿಷ್ಯ ಕೇಂದ್ರದಿಂದ ಹಲವು ಯೋಜನೆ ಆಧುನಿಕ ಯುಗದಲ್ಲಿ ಗುಣಮಟ್ಟದ ಶಿಕ್ಷಣ ಅವಶ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಾರ್ತೆಗಳ ವಿವರ ಶತಮಾನದ ಕನಸನ್ನು ನನಸುಗೊಳಿಸಿದ ಐತಿಹಾಸಿಕ ದಿನ ರಾಮನೂರಿನಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ದೇಗುಲದಲ್ಲಿಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಹಸ್ರಾರು ಮಂದಿ ಸಾಕ್ಷಿಯಾಗಿದ್ದು ವಿಶೇಷ ಈ ಕುರಿತ ಒಂದು ವರದಿ ಇಲ್ಲಿದೆ ಅಯೋಧ್ಯೆಯಲ್ಲಿ ಬಹುನಿರೀಕ್ಷಿತ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಭಕ್ತಿಭಾವದಿಂದ ನೆರವೇರಿತು ಚಾರಿತ್ರಿಕ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾಧು ಸಂತರು ಗಣ್ಯ ವ್ಯಕ್ತಿಗಳು ದೇಶ ವಿದೇಶಗಳ ಯಾತ್ರಾರ್ಥಿಗಳ ಸಮ್ಮುಖದಲ್ಲಿ ಅಪರಾಹ್ನ 12:30ಕ್ಕೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಜರುಗಿತು ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭವ್ಯ ದೇಗುಲ ಪ್ರವೇಶಿಸಿ ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿದರು ಸನಾತನ ಸಂಸ್ಕೃತಿಯ ಪ್ರತೀಕವಾಗಿ ಅಖಂಡ ಭಾರತೀಯ ಪರವಾಗಿ ಸಂಕಲ್ಪ ಮಾಡಿದರು ಈ ಪವಿತ್ರ ಮುಹೂರ್ತದಲ್ಲಿ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗಣ್ಯರು ರಾಮನ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಂಡಿದ್ದು ವಿಶೇಷವಾಗಿತ್ತು ರಾಮ ಮಂದಿರ ರಾಷ್ಟ್ರ ಮಂದಿರವಾಗಿ ಕಂಗೊಳಿಸುತ್ತಿದ್ದು ಎಲ್ಲ ಪ್ರಮುಖ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪಂಥಗಳ ಪ್ರತಿನಿಧಿಗಳು ಬುಡಕಟ್ಟು ಸಮುದಾಯ ಚಿತ್ರರಂಗದ ಪ್ರಮುಖರು ಸಾಹಿತ್ಯ ವಲಯದ ಗಣ್ಯರು ಒಳಗೊಂಡಂತೆ ಸರ್ವರ ಉಪಸ್ಥಿತಿಗೆ ಈ ಭವ್ಯ ಸಮಾರಂಭ ಸಾಕ್ಷಿಯಾಯಿತು ಜೈ ಶ್ರೀರಾಮ್ ಎಂಬ ಘೋಷಣೆ ಶ್ರೀರಾಮ ದೇಗುಲದ ಸುತ್ತ ಮೊಳಗಿತು ರಾಮನಾಮ ಜಪ ರಾಮಸ್ತುತಿಯೊಂದಿಗೆ ಭಕ್ತಾದಿಗಳು ಕುಣಿದು ಕುಪ್ಪಳಿಸಿ ಈ ಭವ್ಯ ಸಮಾರಂಭವನ್ನು ಸಾರ್ಥಕಗೊಳಿಸಿದರು ಅಸಂಖ್ಯಾತ ಭಕ್ತ ಸಮೂಹ ಅಮಿತೋತ್ಸಾಹ ಹಾಗೂ ಸಂಭ್ರಮೋಲ್ಲಾಸದಿಂದ ಪಾಲ್ಗೊಂಡಿತ್ತು ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿದ್ದಂತೆಯೇ ಭವ್ಯ ದೇಗುಲದ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯಾಯಿತು ಶಹನಾಯಿ ಸೇರಿದಂತೆ ಮಂಗಳ ವಾದ್ಯಗಳ ನಿನಾದ ಧಾರ್ಮಿಕ ಸಮಾರಂಭದ ಮೆರುಗು ಹೆಚ್ಚಿಸಿತು ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ 11 ದಿನಗಳ ಕಾಲ ಕಠಿಣ ಉಪವಾಸ ವೃತ್ತ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ರಸಾದ ಸ್ವೀಕರಿಸುವ ಮೂಲಕ ಉಪವಾಸ ಕೊನೆಗೊಳಿಸಿದರು ಔರ್ ಹಮಾರೆ ಸಾಥ್ ಮೇ ಇಸ್ ಪೂರೆ
जो प्राण प्रतिष्ठा का कार्यक्रम रहा है और आज का जो कार्यक्रम रहा है, प्रधानमंत्री का जो उद्बोधन रहा है, उस पर बातचीत करने के लिए हमारे राम आ गए हैं। ಬಳಿಕ ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದ ಮುಂಭಾಗ ಆಯೋಜಿಸಿದ್ದ ಬಹಿರಂಗ ಸಮಾವೇಶದಲ್ಲಿ ಅವರು ಮತ್ತೆ ಶ್ರೀರಾಮಚಂದ್ರನ ಪ್ರವೇಶವಾಗಿದ್ದು ಇದರಲ್ಲಿ ಪ್ರತಿಯೊಬ್ಬರ ಪರಿಶ್ರಮವಿದೆ. ಜನವರಿ ತಿಂಗಳು ಅಚ್ಚರಿಯ ಬೆಳಕು ಮೂಡಿಸಿದ ಮಾಸವಾಗಿದ್ದು ಈ ದಿನ ಚರಿತ್ರೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಮತ್ತೊಮ್ಮೆ ಕಾಲಚಕ್ರದಲ್ಲಿ ಬದಲಾವಣೆಯಾಗುತ್ತಿದ್ದು ಈ ದಿನ ವಿಜಯವಷ್ಟೇ ಅಲ್ಲದೆ ವಿನಯದ ದಿನವೂ ಕೂಡ ಆಗಿದೆ ಎಂದರು. ಮಂದಿರ ನಿರ್ಮಾಣಕ್ಕಾಗಿ ದಶಕಗಳ ಕಾಲ ಕಾನೂನು ಹೋರಾಟ ನಡೆಸಲಾಯಿತು. ಭಾರತದ ನ್ಯಾಯಾಂಗ ವ್ಯವಸ್ಥೆ ಸೂಕ್ತ ನ್ಯಾಯ ನೀಡಿದೆ. ಶ್ರೀರಾಮಚಂದ್ರ ನ್ಯಾಯದ ಪ್ರತೀಕವಾಗಿದ್ದು ನ್ಯಾಯಬದ್ಧವಾಗಿಯೇ ರಾಮ ಮಂದಿರ ನಿರ್ಮಿಸಲಾಗಿದೆ. ಶ್ರೀರಾಮಚಂದ್ರ ಎಲ್ಲರ ದೈವವಾಗಿದ್ದು ಈ ಕಾರ್ಯಕ್ರಮ ರಾಮಾಯಣದ ಉತ್ಸವವೂ ಕೂಡ ಆಗಿದೆ. ಇದು ಕೇವಲ ದೇವಾಲಯವಲ್ಲ, ನಮ್ಮನ್ನೆಲ್ಲ ಮುನ್ನಡೆಸುವ ಮಾರ್ಗದರ್ಶನ ಕೇಂದ್ರವಾಗಿದೆ. ರಾಮ ಮಂದಿರ ನಿರ್ಮಾಣ ಭಾರತದ ಪ್ರಬುದ್ಧ ಸಮಾಜದ ಪ್ರತಿಫಲನವಾಗಿದೆ. ತಾವು ಸಾಗರದಿಂದ ಸರಯೂ ನದಿಯವರೆಗೆ ಸಂಚರಿಸಿದ್ದು ಎಲ್ಲೆಡೆ ರಾಮನಾಮವನ್ನು ಆಲಿಸಿದ್ದೇನೆ. ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಹಲವಾರು ರಾಷ್ಟ್ರಗಳಲ್ಲಿ ರಾಮನಾಮವನ್ನು ಜಪಿಸುವುದನ್ನು ಕಂಡಿದ್ದೇನೆ ಎಂದರು. ಪ್ರತಿಯೊಂದು ಕ್ಷಣಕ್ಷಣ ದೇಹದ ಪ್ರತಿಯೊಂದು ಕಣಕಣ ರಾಷ್ಟ್ರಕ್ಕೆ ಸಮರ್ಪಣೆಯಾಗಬೇಕು. ಇಂತಹ ಉದಾತ್ತ ಧೋರಣೆಯಿಂದ ಮಾತ್ರ ಭಾರತವನ್ನು ಮುನ್ನಡೆಸಲು ಮತ್ತು ವಿಕಸಿತ ಭಾರತ ನಿರ್ಮಾಣ ಮಾಡಲು ಸಾಧ್ಯ. ಇದು ದೇಶದ ಮಂದಿರವಾಗಿದ್ದು ರಾಮ ಭಾರತದ ನಂಬಿಕೆಯಾಗಿದ್ದಾನೆ. ಭಾರತ ದೇಶದ ಆಧಾರಸ್ತಂಭ, ದೇಶದ ಚಿಂತನೆ, ದೇಶದ ಪ್ರತಿಷ್ಠೆ ಮತ್ತು ವೈಭವ ಕೂಡ ಆಗಿದ್ದಾನೆ ಎಂದು ಪ್ರಧಾನಿ ಹೇಳಿದರು. ದಿವ್ಯ ಮಂದಿರ್ ಮೇರೆ ಮೇರಾ ಪಕ್ಕ ವಿಶ್ವಾಸ ಹೈ, ಅಪಾರ ಶ್ರದ್ಧಾ ಹೈ, ಜೋ ಘಟಿತ ಹುವಾ ಹೈ इसकी अनुभूति देश के विश्व के कोने कोने में राम भक्तों को हो रही होगी. ये क्षण अलौकिक है, ये पल पवित्रतम है, ये माहौल, ये वातावरण, ये ऊर्जा, ये घड़ी प्रभु श्री राम का हम सब पर आशीर्वाद है. 22 जनवरी 2024 का ये सूरज एक अद्भुत आभा लेकर आया है. 22 जनवरी 2024 ये कैलेंडर पर लिखी एक तारीख नहीं, ये एक नए काल चक्र का उद्गम है. अयोध्या उस पुरी का नाम है. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಶ್ರೀರಾಮ ಪ್ರತಿಯೊಬ್ಬರ ಆರಾಧ್ಯ ದೈವವಾಗಿದ್ದು ಎಲ್ಲರನ್ನು ಒಗ್ಗೂಡಿಸಿ ಮುನ್ನಡೆಯುವ ಜವಾಬ್ದಾರಿ ನಮ್ಮ ಮೇಲಿದೆ. ಶ್ರೀರಾಮಚಂದ್ರನ ಆಶಯಗಳನ್ನು ಈಡೇರಿಸುವ ಅಗತ್ಯವಿದೆ. ಸಾಮಾಜಿಕ ಜೀವನದಲ್ಲಿ ಉತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ. 500 ವರ್ಷಗಳ ನಂತರ ಶ್ರೀರಾಮನ ವಿಗ್ರಹ ಮರುಸ್ಥಾಪನೆಯಾಗಿದ್ದು ವಿಶ್ವಗುರು ಆಗುವುದು ನಮ್ಮ ಮುಂದಿನ ಗುರಿಯಾಗಿದೆ ಎಂದರು. जिनके त्याग तपस्या प्रयासों से ये सोने का दिन आज हम देख रहे, सुवर्ण दिवस देख रहे, उनका स्मरण प्राण प्रतिष्ठा के संकल्प में हम लोगों ने कहा, आपने सुना होगा, स्मरण किया उनकी तपस्या को, उनके त्याग को, उनके परिश्रम को शत बार, सहस्त्र बार, कोटि बार नमन है. रामलला के यहां इस युग में आज के दिन फिर वापस आने का इतिहास जो जो श्रवण करेगा वो राष्ट्र के लिए कर्म प्रवण होगा और उसके राष्ट्र का सब दुख दैन्य हरण होगा, ऐसे इस इतिहास का सामर्थ्य है. ದರ್ವಾಜೆ ಖುಲ್ ಚುಕೆ ಹೈ ಭಗವಾನ್ ಶ್ರೀರಾಮ್ ಕೆ. ನಂತರ ರಾಮನ ದರ್ಶನಕ್ಕಾಗಿ ಮಂದಿರವನ್ನು ಮುಕ್ತಗೊಳಿಸಲಾಯಿತು. श्रीराम के सखा हैं कि अयोध्या जो परब्रह्म स्वरूपा है, इस आयोजन को समग्र समावेशी बनाती है. पहली बार भारत की अयोध्या धाम ನಲ್ಲಿ ನಿರ್ಮಿಸಿರುವ ಭಗವಾನ್ ಶಿವನ ಸನ್ನಿಧಿಗೆ ತೆರಳಿ ಪ್ರಧಾನಿಯವರು ವಿಶೇಷ ಪೂಜೆ ಸಲ್ಲಿಸಿದರು. जो जटायु जी ने की है उस विश्वेश्वर की, भगवान रामेश्वर की उन्होंने आराधना की.
रूप प्रस्तुत करती है जो सत्यम है शिवम है। हलाहल को पीना विश्व के कल्याण के लिए। तरुवाय जटायु प्रतिमे बळि तेरळी पुष्प नमन सल्लिसिदरु। अनावरण कर दिया, अनावरण कर रहे हैं उस प्रतिमा का। ये प्रतिमा का अनावरण देखिए कितनी भव्य ये मूर्ति है। और निश्चित तौर पर जटायु गिद्धराज जटायु आज भी याद किए जाएंगे कि जिस तरह से प्रधानमंत्री ने कहा कि वो जानते थे कि वो महाबली रावण के जिसमें कहते हैं ना कि बळिक राम मंदिर निर्माण दल्ली तोडगिद्द कार्मिकरन्नु प्रधानि नरेंद्र मोदी गौरविसिदरु। जो है ये श्रम सेना है, श्रम सेना है, श्रम सेना है। पर कहा और इस मंदिर के दुसाध्य मंदिर के निर्माण में जिस तरह से इन श्रमवीरों का योगदान रहा है उसको अलंकृत करते हुए प्रधानमंत्री। राम मंदिर प्राण प्रतिष्ठापनेगे साक्षियागिद्द गण्यरु साधु संतरिगे प्रधानी नरेंद्र मोदी अभिनंदने सल्लिसिदरु। ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಚಿತ್ರನಟ ಅಮಿತಾಬ್ ಬಚ್ಚನ್, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ, ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್, ಸಾಧು ಸಂತರು ಸಮಾಜದ ವಿವಿಧ ವರ್ಗಗಳ ಗಣ್ಯರಿಗೆ ಗೌರವ ಸಲ್ಲಿಸಿದರು। पूरा किया जजमान के तौर पर, उसके बाद में उन्होंने अपने भाव को भी व्यक्त किया सभी उपस्थित मेहमानों के साथ में। उसके बाद प्रधानमंत्री वहां उपस्थित लगभग 7-8 हजार जो विशिष्ट मेहमान आए थे आज इस मौके पर। ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ದೆಹಲಿಯ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದರು। ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯ ಲಕ್ಷ್ಮೀನಾರಾಯಣ ದೇವಸ್ಥಾನ ಹಾಗೂ ಬಿರ್ಲಾ ಮಂದಿರ್ನಲ್ಲಿ ಭಗವಾನ್ ರಾಮನಿಗೆ ಪೂಜೆ ಸಲ್ಲಿಸಿದರು। सर पर सनातन मंदिर में पूजा अर्चना, दरियागंज न सनातन धर्म मंदिर के भेटी नीडिदरु। केंद्रीय गृह मंत्री अमित शाह जहां बिरला मंदिर पहुंचे, वहीं राजनाथ सिंह दिल्ली के रामलला की प्राण प्रतिष्ठा के अवसर पर सनातन मंदिर में पूजा अर्चना करने पहुंचे और बजरंग बली को उन्होंने माला पहनाई, पुष्प अर्पित किए। मंदिर में विशेष सचिव अश्विनी वैष्णव जगन्नाथ देवालय, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜಾಂದೇವಾಲನ್ ಮಂದಿರದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡರು। ಕೇಂದ್ರ ಸರ್ಕಾರ ಮಂತ್ರಿ ಅಲಗ್ ಅಲಗ್ ಮಂದಿರ ಅಲಗ್ ಅಲಗ್ ಕ್ಷೇತ್ರ ಪೂಜಾ ಹವನ್ ಯಜ್ಞ ಶಾಮಿಲ್ ಹೇ ಕೇಂದ್ರ ಮಂತ್ರಿ ಅನುರಾಗ್ ಸಿಂಗ್ ಅನುರಾಗ್ ಸಿಂಗ್ ಠಾಕೂರ್ ಹಿಮಾಚಲ ಪ್ರದೇಶದ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು। जिन्होंने हिमाचल प्रदेश के हमीरपुर में अवाह देवी के मंदिर में पूजा अर्चना करी। इस मौके पर आप देख सकते हैं कि भजन जो हो रहे हैं उसमें भी अनुराग ठाकुर ने हिस्सा लिया। जी ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪಾಲ್ಗೊಂಡಿದ್ದರು। ದೇವಾಲಯದಲ್ಲಿ ಆಯೋಜಿಸಿದ್ದ ರಕ್ಷಾ ಹೋಮದಲ್ಲಿ ಭಾಗವಹಿಸಿ ರಾಮ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ವೀಕ್ಷಿಸಿದರು। ನಳಿನ್ ಕುಮಾರ್ ಕಟೀಲ್ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಕಟೀಲು ಕ್ಷೇತ್ರ ನಿರಂತರವಾಗಿ ಪಾಲ್ಗೊಂಡಿದೆ। ರಾಮ ಮಂದಿರ ರಾಷ್ಟ್ರ ಮಂದಿರವಾಗಿದೆ, ದೇಶದ ಕೋಟಿ ಕೋಟಿ ಜನರ ಸ್ವಾಭಿಮಾನದ ಸಂಕೇತವಾಗಿದೆ ಎಂದರು। ವಿಶೇಷವಾಗಿ ಆಸನ್ನವರು ಸೇರಿ ಇಂತಹ ಒಂದು ದಿನ ರಾಮೋತ್ಸವದ ಪರಿಕಲ್ಪನೆ ಇದೆ। ಬೆಳಿಗ್ಗೆ ರಾಮ ಜಪಯಾಗ, ಮಧ್ಯಾಹ್ನ ರಾಮ ದರ್ಶನ ಪ್ರತಿಷ್ಠೆಯ ದರ್ಶನ, ಆನಂತರ ಸಂಜೆ ದೀಪೋತ್ಸವ ಮಾಡುವ ಮುಖಾಂತರ ಪ್ರಧಾನಮಂತ್ರಿಗಳ ಆಶಯವನ್ನು ಈಡೇರಿಸಿದೆ ಈ ಕ್ಷೇತ್ರ ಅಂತಹ ಒಂದು ಪುಣ್ಯಕ್ಷೇತ್ರ। ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು। ರಾಮನ ಭಂಟ ಹನುಮಂತ ಜನಿಸಿದ ಸ್ಥಳವೆಂದೇ ಪ್ರಖ್ಯಾತಿಯಾಗಿರುವ ಅಂಜನಾದ್ರಿ ಬೆಟ್ಟದಲ್ಲಿ ಹೋಮ, ಹವನ, ಭಜನೆ ಮತ್ತಿತರ ಧಾರ್ಮಿಕ ವಿಧಿವಿಧಾನಗಳು ನಡೆದವು। ದೂರದರ್ಶನದೊಂದಿಗೆ ಅರ್ಚಕರಾದ ಮಹಾಂತ ವಿದ್ಯಾದಾಸ್ ಬಾಬಾ, ಹನುಮನ ಸನ್ನಿಧಾನದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು।
का कार्यक्रम था, कुमकुम अर्चना हुआ, हनुमान चालीसा का पाठ 1008 हनुमान चालीसा का पाठ हुआ, हवन का कार्यक्रम, हवन 1008 राम जी के नाम से विष्णु सहस्त्र नाम से अर्चना हवन हुआ सामूहिक हनुमान चालीस पठने ಆಗಿರಬಹುದು ಕುಂಕುಮಾರ್ಚನೆ ಆಗಿರಬಹುದು ಬಾಲರಾಮನ ಪ್ರತಿಷ್ಠಾಪನೆ ದಿನದಂದೇ ಅಂಜನಾದ್ರಿ ಬೆಟ್ಟದಲ್ಲಿ ನಡೆಯುತ್ತಿರುವ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು ಅಂಜನಾದ್ರಿ ಕೃಪಕ್ಕೆ ಪಾತ್ರರಾಗಬೇಕಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವುದರ ಮೂಲಕ ಭಕ್ತರಲ್ಲಿ ಭಾವನೆಯನ್ನು ಮೂಡಿಸುವ ಸಲುವಾಗಿ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಾರೆ ಎನ್ನುವಂತ ಮಾತನ್ನು ಹೇಳಿ ನಮ್ಮ ಕಲ್ಪಿಸುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇದ್ರು ಅಯೋಧ್ಯೆ ಮಾದರಿಯಲ್ಲಿ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕದ ಹೆಮ್ಮೆ ಭೂಮಿ, ಹಾಗಾಗಿ ಅಯೋಧ್ಯೆ ಅಷ್ಟೇ ಪವಿತ್ರವಾದಂತ ಇತಿಹಾಸ ಮತ್ತು ಪವಿತ್ರವಾದ ನೆಲ ಇದಾಗಿರುವುದರಿಂದ ಅಯೋಧ್ಯೆ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದನ್ನ ಭಾರತೀಯರ ಕನಸು ಸಹಕಾರಗೊಂಡಂತ ಈ ಶುಭ ದಿನದಂದು ಎಲ್ಲಾ ಭಾರತೀಯರ ಪರವಾಗಿ ನರೇಂದ್ರ ಮೋದಿ ಅವರನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ತುಂಬಾ ಸಂತೋಷ ಆಗ್ತಾ ಇದೆ. ಅರುಣ, ರಾಮ ಭಕ್ತ ಹನುಮಂತ ಜನಿಸಿದ ಅಂಜನಾದ್ರಿ ಬೆಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದು ಧನ್ಯತಾ ಭಾವ ಮೂಡಿಸಿದೆ ಎಂದರು. ಹೋಮ ಹವನದಲ್ಲಿ ನಾವು ಭಾಗವಹಿಸಿದ್ದೀವಿ. ಅಲ್ಲಿ ಏನು ಲಗ್ನದಲ್ಲಿ, ಮೇಷ ಲಗ್ನದಲ್ಲಿ, ಅಭಿಜಿತ್ ಲಗ್ನದಲ್ಲಿ ಶ್ರೀರಾಮನ ಮೂರ್ತಿ ಏನು ಸ್ಥಾಪನೆ ಮಾಡಿದಾರೋ ಪ್ರಧಾನಿ ಅವರು, ಆ ಸಂದರ್ಭದಲ್ಲಿ ಹಾರ್ತಿಗೆ ನಾವು ಇಲ್ಲಿ ಅಂಜನಾದ್ರಿಯಲ್ಲಿ ನಾವು ಹಾರ್ತಿಗೆ ಅಟೆಂಡ್ ಆಗಿದ್ದೀವಿ. ಅಯೋಧ್ಯೆಯಲ್ಲಿ ಸೌಭಾಗ್ಯವತಿ, ಅಯೋಧ್ಯೆಗೆ ಹೋಗಲು ತಮಗೆ ಸಾಧ್ಯವಾಗದೇ ಇರುವುದರಿಂದ ಅಂಜನಾದ್ರಿ ಬೆಟ್ಟದಲ್ಲಿ ರಾಮ ಜಪ ಮಾಡಿದ್ದು ಬದುಕಲ್ಲಿ ಎದುರಾಗಬಹುದಾದ ಕಷ್ಟಗಳು ದೂರವಾಗಲಿವೆ ಎಂದು ಆಶಿಸಿದರು. ಕುಂಕುಮಾರ್ಚನೆ, ಹೋಮ, ಹವನ ಎಲ್ಲ ನಡೆದಿದೆ. ಹನುಮ ಎಲ್ಲಿದ್ದಾನೋ ರಾಮನ ಅಲ್ಲಿರ್ತಾನ, ರಾಮ ಎಲ್ಲಿದ್ದಾರೆ ಹನುಮ ಅಲ್ಲಿರ್ತಾನ ಅಂತ ರಾಮನ ಭಕ್ತರು ಹನುಮನ ಭಕ್ತರು ಎಲ್ಲರೂ ಕೂಡಿ ನಾವು ರಾಮನ ಹನುಮನ ಜಯಂತಿ ಮಾತಾಡೋದ್ರಿಂದ ಹನುಮನ ಕೃಪೆಗೆ ರಾಮನ ಕೃಪೆಗೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಬಾಲರಾಮನ ಪ್ರತಿಮೆಯ ಶಿಲೆ ದೊರೆತ ಮೈಸೂರಿನ ಹಾರೋಹಳ್ಳಿ ತಾಲೂಕಿನ ಗುಜ್ಜೇಗೌಡನಪುರ ಗ್ರಾಮದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶಿಲೆ ದೊರೆತ ಸ್ಥಳದಲ್ಲಿಯೇ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಶಾಸಕ ಜಿಟಿ ದೇವೇಗೌಡ ಹಾಗೂ ವಿವಿಧ ಮಠಾಧಿಪತಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಜಿಟಿ ದೇವೇಗೌಡ, ಮೈಸೂರಿನಲ್ಲಿ ಅಯೋಧ್ಯೆ ಮಾದರಿಯ ಮಂದಿರ ನಿರ್ಮಿಸುವ ಸಂಕಲ್ಪ ಮಾಡಿದ್ದು ಮುಂದಿನ ದಿನಗಳಲ್ಲಿ ಯೋಜನೆ ರೂಪಿಸಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು. ಒಂದು ಆಶೀರ್ವಾದದೊಡನೆ ಇವತ್ತು ಹಾರೋಹಳ್ಳಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಿ ಹಾರೋಹಳ್ಳಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿ ಆ ಭೂದೇವಿಗೆ ಶಾಂತಿಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಇಲ್ಲಿ ರಾಮಂದಿರವನ್ನ ಕಟ್ಟಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ಆಗಿದೆ. ಅದಕ್ಕೆ ಇಲ್ಲೂ ಕೂಡ ಪ್ರಾರ್ಥನೆಯನ್ನ ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ದೇವೆ. ಜಮೀನಿನ ಮಾಲೀಕ ರಾಮದಾಸ್ ತಮ್ಮ ಜಮೀನಿನಲ್ಲಿ ರಾಮನ ದೇವಾಲಯ ನಿರ್ಮಾಣ ಮಾಡಲು ಕುಟುಂಬಸ್ಥರೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡಲಾಗಿದ್ದು ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ನೀವು ಅದಕ್ಕೆ ಒಂದು ಕಾರಣಭೂತರಾಗಿದ್ದರೆ ನಿಮ್ಮ ಒಂದು ಜಮೀನಿನಲ್ಲಿ ಸಿಕ್ಕಿರ್ತಕ್ಕಂಥ ಎಷ್ಟು ಖುಷಿ. ದೈವ ಸಂಕಲ್ಪ ಸರ್, ವೇಸ್ಟ್ ಕಲ್ಲು ಅಂತ ಹೊರಗಡೆ ತೆಗೆದಾಕ್ಬೇಕು ಅಂತ ಕೇಳಿಸಿದ್ದು, ಒಳಗೆ ಪರಮಾತ್ಮ ಇದ್ದಾರೆ ಅಂತ ಯಾರಿಗೂ ಗೋಚರವಾಗಿರಲಿಲ್ಲ. ಈಗ ಇದು ಗೋಚರವಾಗಿರೋದ್ರಿಂದ ಬಹಳ ಸಂತೋಷವಾಗಿದೆ. ಈ ಮಣ್ಣಿಂದ ಬಡರನಪುರ ಮಠದ ಮಹಾಂತ ಸ್ವಾಮೀಜಿ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರ ನಮ್ಮ ದೇಶದ ಹೆಮ್ಮೆಯಾಗಿದೆ ಎಂದು ತಿಳಿಸಿದರು. ಅಯೋಧ್ಯಕ್ಕೂ ಮತ್ತು ಮೈಸೂರಲ್ಲಿರುವಂತಹ ವಿಧಾನಸಭಾ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೂ ಎತ್ತಣ್ಣಿಂದ ಸಂಬಂಧ ಅಂತ ಅನ್ಕೊಳ್ತೀನಿ ನಾನು. ಬಹುಶಃ ಇಲ್ಲಿಂದ ಅಲ್ಲಿಗೆ ಹೋಗಿದೆ ಅಂತ ಅಂದ್ರೆ ನಮ್ಮ ಕನ್ನಡ ನಾಡಿನ ಒಂದು ಎಲ್ಲರ ಶಕ್ತಿಯ ಒಂದು ಹೋಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ. ಎಷ್ಟು ಇವತ್ತು ಹೇಳಿದ್ರಲ್ಲ ನರೇಂದ್ರ ಮೋದಿಯವರು ಎಷ್ಟು ಸಂತೋಷ ಪಟ್ಟಿದಾರೋ ಈ ಕರ್ನಾಟಕಕ್ಕೂ ಅಷ್ಟೇ ಸಂತೋಷ ಆಗಿದೆ. ಇವತ್ತು ಈ ಭೂಮಿಯಲ್ಲೇ ರಾಮ ಮಂದಿರ ಆಗ್ತಾ ಇರೋದು ಬಹಳ ನಮ್ಮ ಕರ್ನಾಟಕರಿಗೆ ಎಲ್ಲ ಖುಷಿಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಭೂಮಿ ತ್ರಿನೇಂದ್ರ ಶಿವಯೋಗಿ ಸ್ವಾಮೀಜಿ, ಮೈಸೂರಿನ ಹಾರೋಹಳ್ಳಿಯಲ್ಲಿ ನಿರ್ಮಾಣ ಮಾಡಲಿರುವ ರಾಮ ಮಂದಿರಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಮುಂದಿನ ದಿನಗಳಲ್ಲಿ ಈ ದೇವಾಲಯ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾಗಲಿದೆ ಎಂದು ಹೇಳಿದರು. ಮಂದಿರಕ್ಕೆ ಕೈ ಜೋಡಿಸಿ ರಾಮ ಮಂದಿರ ನಡೆಯೋಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನಮ್ಮ ಜಿಟಿ ದೇವೇಗೌಡರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಿ
ಉತ್ತರ ಪ್ರದೇಶದ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಮೂಲ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಂಡರು. ಇದು ತಮ್ಮ ಜೀವಮಾನದಲ್ಲಿಯೇ ಅತ್ಯಂತ ಪ್ರಮುಖ ದಿನ. ತಾವು ಕೆತ್ತಿರುವ ವಿಗ್ರಹವೇ ಮೂಲ ವಿಗ್ರಹವಾಗಿರುವುದು ಹರ್ಷ ಮೂಡಿಸಿದೆ. ಈ ದಿನವನ್ನು ಎಂದಿಗೂ ಮರೆಯಲಾರೆ ಎಂದರು. Family members, there are also blessings of Ram Lalla. It is really, sometimes I feel like I'm in a dream world. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ದೂರದರ್ಶನದ ಚಂದನ ವಾಹಿನಿಯ ಸಭಾಂಗಣದಲ್ಲಿಂದು ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ದೂರದರ್ಶನ ಚಂದನ ವಾಹಿನಿಯ ಉಪಮಹಾನಿರ್ದೇಶಕರಾದ ಮಾಧವರೆಡ್ಡಿ, ನಿರ್ದೇಶಕರಾದ ಸಿದ್ದಯ್ಯ ಸೇರಿದಂತೆ ವಿವಿಧ ವಿಭಾಗಗಳ ಸಿಬ್ಬಂದಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದರು. ವಿಶೇಷವಾಗಿ ಪ್ರತಿಷ್ಠಾಪಿಸಲಾದ ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಏರ್ಪಡಿಸಿದ್ದ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ 2024 ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿವಿಧ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ರಾಷ್ಟ್ರಪತಿ ದೇಶದ ಬಾಲಕ ಬಾಲಕಿಯರು ತಮ್ಮದೇ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆ ಮಾಡುತ್ತಿರುವುದು ಸಂತಸದ ಸಂಗತಿ. ಮಕ್ಕಳ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಇವುಗಳ ಪ್ರಯೋಜನವನ್ನು ಪಡೆಯಲು ಬಾಲಕ ಬಾಲಕಿಯರು ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು. ಆಧುನಿಕ ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ನಾಡಿನ ಸಂಸ್ಕೃತಿ ಪರಂಪರೆ ಬಗ್ಗೆ ತಿಳುವಳಿಕೆ ಮೂಡಿಸುವ ಅಗತ್ಯವಿದೆ. ಬಾಲಕ ಬಾಲಕಿಯರಲ್ಲಿರುವ ಅಪಾರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಾಗಿದೆ ಎಂದರು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿರುವ ದಿನದಂದೇ ಬಾಲ ಪುರಸ್ಕಾರ ಪ್ರದಾನ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ಬಾಲರಾಮನ ಆದರ್ಶಗಳನ್ನು ನೀವೆಲ್ಲರೂ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಪ್ರಜೆಗಳಾಗಿ ರೂಪುಗೊಂಡು ದೇಶ ಸೇವೆ ಮಾಡಲು ಸನ್ನದ್ಧರಾಗಬೇಕು ಎಂದು ಹೇಳಿದರು. ವಂಡರ್ ಬಾಯ್ ಆಫ್ ಛತ್ತೀಸ್ಗಢ ಆರ್ ಗೂಗಲ್ ಮ್ಯಾಥ್ಸ್ ಬಾಯ್ ಕಹಾ ಜಾತಾ ಹೈ ಔರ್ ಉಸ್ಕಾ ಭೀ ಹೈ ಜೋ ಚಾರ್ ಸಾಲ್ ಕಿ ಕಮ್ ಉಮರ್ ಸೆ ಹಿ ಕಹಾನಿಯಾಂ ಸುನಾನೆ ಮೇ ಕುಶಲ್ ಹೈ. ये छोटी सी प्रतिभाशाली बच्ची अपनी कथाओं से हमारे जीवन मूल्यों को लोगों तक पहुंचा रही है. जम्मू कश्मीर के इश्फाक हमीद रुबाब बजाने जैसे दुर्लभ हो रही कला को बढ़ावा दे रही है. ये बहुत ही प्रसन्नता की बात है कि आज पुरस्कृत सभी बालक बालिकाएं अपने अपने क्षेत्र में बहुत ही अच्छा काम कर रही है. ಸಚಿವೆ ಸ್ಮೃತಿ ಇರಾನಿ 5-18 ವರ್ಷದೊಳಗಿನ ಬಾಲಕ ಬಾಲಕಿಯರು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಬಾಲ ಪುರಸ್ಕಾರ ನೀಡಲಾಗುತ್ತಿದೆ. ಒಟ್ಟು 19 ಮಕ್ಕಳು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದರು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಅಂತಿಮ ಮತದಾರರ ಪಟ್ಟಿಯನ್ನು ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಚುನಾವಣಾಧಿಕಾರಿಗಳಾದ ವೆಂಕಟೇಶ್ ಕುಮಾರ್ ಮತ್ತು ಕೂರ್ಮಾರಾವ್ ಉಪಸ್ಥಿತರಿದ್ದರು. ನಂತರ ಮನೋಜ್ ಕುಮಾರ್ ಮೀನಾ ಅಂತಿಮ ಮತದಾರರ ಪಟ್ಟಿಯನ್ನು ಎಲ್ಲ ಜಿಲ್ಲಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು ಮತ್ತು ಸಹಾಯಕ ನೋಂದಣಾಧಿಕಾರಿಗಳ ಕಚೇರಿಗಳಲ್ಲಿ ಹಾಗೂ ಮತಗಟ್ಟೆಗಳಲ್ಲಿ ಪ್ರಕಟಿಸಲಾಗಿದೆ. ಅರ್ಹ ಮತದಾರರ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಹೆಸರು ಸೇರ್ಪಡೆಗೆ ಅಥವಾ ಪಟ್ಟಿಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಸರಿಪಡಿಸಲು ಕೂಡಲೇ ಅರ್ಜಿ ಹಾಕಬಹುದು. ಇಂದಿನಿಂದ ಲೋಕಸಭಾ ಚುನಾವಣೆಯವರೆಗೂ ಅರ್ಜಿ ಸಲ್ಲಿಸಬಹುದು ಎಂದರು. 2024 ಅಂತಿಮ ಮತದಾರರ ಪಟ್ಟಿಯಲ್ಲಿ ಸಾಮಾನ್ಯ ಮತದಾರರ ಸಂಖ್ಯೆ 5,37,85,815 ಇದ್ದು ಈ ಪೈಕಿ 2,69,33,750 ಪುರುಷ ಮತದಾರರು,
2 ಕೋಟಿ 68 ಲಕ್ಷ 47 ಸಾವಿರದ 145 ಮಹಿಳಾ ಮತದಾರರು ಹಾಗೂ 4,920 ಇತರೆ ಮತದಾರರು ಸೇರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. 2024ರ ಏಪ್ರಿಲ್ 1, ಜುಲೈ 1 ಹಾಗೂ ಅಕ್ಟೋಬರ್ 1ರೊಳಗೆ 18 ವರ್ಷ ಪೂರೈಸುವ ಮೂಲಕ ಅರ್ಹತೆ ಹೊಂದುವವರು ಸಹ ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನು ಸೇರ್ಪಡೆ ಮಾಡಲು ಅರ್ಜಿ ಸಲ್ಲಿಸಬಹುದು ಎಂದು ಮನೋಜ್ ಕುಮಾರ್ ಮೀನಾ ಹೇಳಿದರು. ಅವರು ಕೂಡ ನಮ್ಮಲ್ಲಿ ಅಡ್ವಾನ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದು ಬಗ್ಗೆ ನಾವು ಈಗ ತಮಗೆಲ್ಲ ಡೀಟೇಲ್ಸ್ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ತಮಗೆಲ್ಲ ವಿವರಣೆ ಕೊಡ್ತೀನಿ. ನಮಗೆ ಗೊತ್ತಿದೆ ನಮ್ಮ ಶೆಡ್ಯೂಲ್ ನಾವು 27/10/23 ಅಕ್ಟೋಬರ್ 27 ತಾರೀಕು 2023ರಲ್ಲಿ ನಮ್ಮ ಕರಡು. ವಿಜಯಪುರ ಜಿಲ್ಲೆಯ ಸಿಂದಗಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ, ಅಂಚೆ ಇಲಾಖೆಯ ಅಧಿಕಾರಿಗಳು, ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಮುಖಂಡರು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಈ ವೇಳೆ ಯೋಜನೆಗಳ ಕುರಿತ ಮಾಹಿತಿಯನ್ನು ಒಳಗೊಂಡ ಭಿತ್ತಿಪತ್ರಗಳನ್ನು ವಿತರಿಸಲಾಯಿತು. ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಮಹಾಂತೇಶ್, ಮುದ್ರಾ ಯೋಜನೆಯ ಮೂಲಕ ಬ್ಯಾಂಕಿನಿಂದ ಸಾಲ ಪಡೆದು ಔಷಧ ಅಂಗಡಿಯನ್ನು ತೆರೆಯಲಾಗಿದ್ದು ಇದರಿಂದ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಲೋನ್ ಸಿಕ್ಕಿದೆ, ಅದರಿಂದ ನಾನು ವ್ಯಾಪಾರ ವೃದ್ಧಿ ಮಾಡೋಕೆ ಅನುಕೂಲ. ಈ ಒಂದು ಮುದ್ರಾ ಯೋಜನೆ ಅಡಿಯಲ್ಲಿ ಎಲ್ಲ ನಿರುದ್ಯೋಗಿ ಯುವಕರು ಏನೇ ಬಿಸ್ನೆಸ್ ಮಾಡೋಕೆ ಅನುಕೂಲಕ್ಕಾಗಿ ಕೆನರಾ ಬ್ಯಾಂಕನ್ನು ಸಂಪರ್ಕಿಸಬಹುದು. ಅಲ್ಲಿ ಮುದ್ರಾ ಲೋನ್ಗೆ ಅರ್ಜಿ ಸಲ್ಲಿಸಿ ಲೋನ್ ಅನ್ನು ಪಡಿಬಹುದು. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ನರೇಂದ್ರ ಬಾಬು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ವಿಜಯಪುರ ಜಿಲ್ಲೆಯ ತಾಲೂಕುಗಳ ಪ್ರತಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಡೆಸುವ ಮೂಲಕ ಫಲಾನುಭವಿಗಳಿಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದರು. ಪ್ರತಿ ಒಬ್ಬ ನಾಗರಿಕರಿಗೆ ತಿಳಿಸಿಕೊಟ್ಟು ಯಾರು ಅದರ ಒಂದು ಲಾಭ ಪಡೆದಿರೋದಿಲ್ಲ ಅಂತಹವ್ರನ್ನ ಲಾಭ ಪಡೀಲಿಕ್ಕೆ ಹೇಳ್ತಾ ನಾವು ಅವ್ರಿಗೆ ತಿಳಿಸ್ಕೊಡ್ತಾ ಮುಂದುವರಿಯೋದಕ್ಕೆ ಹೋಗ್ತಾ ಇದ್ದೀವಿ. ಉಚಿತವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿ ಸಿಎಸ್ ಜಾರಡ್ಡಿ ಕ್ಷಯ ರೋಗದಿಂದ ಬಳಲುತ್ತಿರುವವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಆರೈಕೆ ಮತ್ತು ಪೌಷ್ಟಿಕ ಆಹಾರಕ್ಕಾಗಿ ಪ್ರತಿ ತಿಂಗಳು 500 ರೂಪಾಯಿಗಳು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತು ಪಾಸ್ಬುಕ್ ಜೆರಾಕ್ಸ್ ಕೊಟ್ಟರೆ ಅವರು ಪ್ರತಿಯೊಂದು ಫಲಾನುಭವಿಗಳಿಗೆ ಒದಗಿಸಲಿಕ್ಕೆ ಸಾಧ್ಯ ಆಗ್ತೈತಂತೆ. ಕಾಳಗಿ ಗ್ರಾಮದ ಫಲಾನುಭವಿಗಳಿಗೆ ಪೂರ್ತಿಯಾಗಿ ತಿಳುವಳಿಕೆಯನ್ನು ನೀಡಿದೆ. ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಾಸವಿ ಸಂಘ ಮತ್ತು ರಾಮಕೃಷ್ಣ ಸೇವಾಶ್ರಮ ಪಾವಗಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದ ದಿಗ್ಗಜರಾದ ಡಾ ಡಿವಿ ಗುಂಡಪ್ಪ ಅವರ ಸಮಗ್ರ ಸಾಹಿತ್ಯ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾ ಮಹೇಶ್ ಜೋಶಿ, ಶಿಕ್ಷಣ ತಜ್ಞ ಡಾ ಗುರುರಾಜ್ ಕರ್ಜಗಿ, ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಡಾ ವೆಂಕಟೇಶ್ವರ್, ತುಮಕೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾ ಮಹೇಶ್ ಜೋಶಿ, ಡಿವಿಜಿ ತಮ್ಮ ಸಾಹಿತ್ಯದ ಮೂಲಕ ಸಮಾಜದ ಮೌಢ್ಯಗಳನ್ನು ವಿರೋಧಿಸಿ ಸಮಾಜ ಸುಧಾರಣೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ, ಕೋಟ್ಯಾಂತರ ಭಾರತೀಯರ ಮನದಲ್ಲಿ ಧನ್ಯತೆಯ ಭಾವ. ರಾಮ ಮಂದಿರ ನಿರ್ಮಾಣ ಭಾರತದ ಪ್ರಬುದ್ಧತೆಯ ಪ್ರತೀಕ, ದೇಶವನ್ನು ಮುನ್ನಡೆಸಲು ಪ್ರೇರಕ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿ. ದೇಶದೆಲ್ಲೆಡೆ ರಾಮನಾಮ ಸ್ಮರಣೆ, ದೇವಾಲಯಗಳಲ್ಲಿ ಮಾರ್ದನಿಸಿದ ಧಾರ್ಮಿಕ ವಿಧಿವಿಧಾನಗಳು. ಮತ್ತು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕೇಂದ್ರದಿಂದ ಹಲವು ಯೋಜನೆ, ಆಧುನಿಕ ಯುಗದಲ್ಲಿ ಗುಣಮಟ್ಟದ ಶಿಕ್ಷಣ ಅವಶ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30. ನಮಸ್ಕಾರ.